ಅಂದ್ರೆ ಲೋಕಸಭಾ ರಾಜ್ಯಸಭಾ ಆಗಿ ಅದು ಪಾಸ್ ಆಗ್ಬೇಕಿತ್ತು, ಅದು ಯಾವುದೇ ಪ್ರಕ್ರಿಯೆ ಆಗದೆ ಡೈರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗೋಯ್ತು. ಏನದು? ಜೆಂಡರ್ ಬೇಸಿಸ್ ಡಿಸ್ಕ್ರಿಮಿನೇಷನ್ ಮಾಡ್ತು 35A. ಈಗ ಕಾಶ್ಮೀರಿ ಮಹಿಳೆ ಯಾರು ಇದ್ರೆ, ಅದರಲ್ಲೂ ಕಾಶ್ಮೀರಿ ಪಂಡಿತ್ ಮಹಿಳೆ, ಕಾಶ್ಮೀರದಿಂದ ಹೊರಗಿರ್ತಕ್ಕಂತ ಯಾವುದಾದ್ರೂ ಒಬ್ಬ ಪ್ರಜೆಯನ್ನ ಮದುವೆ ಆದ್ರೆ ಆಟೋಮೆಟಿಕ್ಲಿ ಶಿ ಲೂಸಸ್ ದ ಸಿಟಿಸನ್ಶಿಪ್ ಆಫ್ ಕಾಶ್ಮೀರ್. ತಂದೆ ತಾಯಿಗೆ ಅವಳು ಒಬ್ಬಳೇ ಮಗಳಾಗಿದ್ರು ಕೂಡ ಅವಳಿಗೆ ಯಾವ ಹಕ್ಕು ಆಸ್ತಿಯಲ್ಲಿಲ್ಲ. ತುಂಬಾ ಜನ ಇಲ್ಲಿ ನಂಬಲಿಕ್ಕಿಲ್ಲ ನೀವು, ಯಾಕಂದ್ರೆ ಇನ್ನ ಮಹಿಳಾ ಹೋರಾಟಗಾರರು ಯಾರು ಎಲ್ಲ ಇದಾರಲ್ಲ, ದೊಡ್ಡ ದೊಡ್ಡ ಜನ, ADSO SFI ಅಂತ ಹೆಸರಿಟ್ಕೊಂಡವರು, ಅವ್ರು ಯಾರು ಇದ್ರ ಬಗ್ಗೆ ಮಾತಾಡ್ಲಿಲ್ಲ. ಯಾಕಂದ್ರೆ ಹೋರಾಟ ಮಾಡ್ತಾ ಇದ್ದಿದ್ದು ಅವರವ್ರ ಮಹಿಳೆಯರ ಬಗ್ಗೆ ಹೋರಾಟ ಮಾಡೋರು ಇವರೊಬ್ಬರೇ ಅಂತ ನಾವು ತಿಳ್ಕೊಂಡಿದ್ದೀವಿ. ನೋಬಡಿ ಸ್ಪೋಕ್ ಅಬೌಟ್ ಇಟ್. ಇದರ ಜ್ವಲಂತ ಉದಾಹರಣೆ, ನಾನು ಕಳೆದ 4 ವರ್ಷದಿಂದ ಅಮರನಾಥ್ ಯಾತ್ರೆಗೆ ಹೋಗ್ತಾ ಇದ್ದೀನಿ. ನಮ್ಮ ಯಾತ್ರೆಯ ಅರೇಂಜ್ಮೆಂಟ್ ಮಾಡಿಕೊಡೋದು ಜಮ್ಮುವಲ್ಲಿರೋ ಒಂದು ವ್ಯಕ್ತಿ, ಅವನ ಹೆಸರು ಸುಬ್ರತೋ ಪಾಲ್. ನಿಮ್ಗೆ ಈಗಾಗಲೇ ಗೊತ್ತಾಗ್ಬೋದು ಸುಬ್ರತೋ ಪಾಲ್ ಅಂದ್ರೆ ಎಲ್ಲಿನವನು ಅಂತ. ಅವನು ವೆಸ್ಟ್ ಬೆಂಗಾಲ್ನ ವ್ಯಕ್ತಿ, ಅವನ್ ಮದುವೆ ಆಗಿರೋದು ಜಮ್ಮುವಿನ ಒಬ್ಬ ಹುಡುಗಿಯಂತ. 370 ಹೋದ ತಕ್ಷಣ ಫಸ್ಟ್ ಫೋನ್ ಮಾಡಿದ್ದು ಅವನೇ ನಮ್ಗೆ, ಸರ್ ಅಭಿ ಮಿಲ್ ಗಯಾ ಅಂತ. ಕ್ಯಾ ಮಿಲ್ ಗಯಾ ಅಂದ್ರೆ, ಅರೇ ಸರ್ ಅಮರ ಪತ್ನಿ ಕಾ ಜೋ ಪ್ರಾಪರ್ಟಿ ಹೇ ಮಿಲ್ ಗಯಾ, ಯಾಕಂದ್ರೆ ಅವ್ರ ತಂದೆ ತಾಯಿ ಒಬ್ಬರೇ ಮಗಳವಳು. He had to give an undertaking before the marriage saying that I don't have any right on her property ಅಂತ ಹೇಳಿ. ಎಲ್ಲಕ್ಕಿಂತ ದುರಂತ ಏನು ಗೊತ್ತಾ, ಒಂದು ಸಮಯ ಯಾವುದೋ ಒಬ್ಳು ಮಹಿಳೆ ಈ ರೀತಿ ಮದುವೆ ಆಗಿ ವಿಧವೆ ಆದ್ರೆ ಅವಳು ಮಕ್ಕಳಿಗೂ ರೈಟ್ ಇಲ್ಲ, ಅವಳಿಗೂ ರೈಟ್ ಇಲ್ಲ ಆಸ್ತಿ ಮೇಲೆ. ದಿಸ್ ವಾಸ್ ದ ಜೆಂಡರ್ ಡಿಸ್ಕ್ರಿಮಿನೇಷನ್ ವಿಚ್ ವಾಸ್ ಡನ್. ಮಹಿಳೆ ಅನ್ನತಕ್ಕಂಥದ್ದು ಕಾಶ್ಮೀರಿ ಮಹಿಳೆಗೆ ಆದಂತ ದೊಡ್ಡ ಅನ್ಯಾಯ. ಅದೇ ನೀವು ಇದನ್ನು ನಂಬಲಿಕ್ಕಿಲ್ಲ, ಒಬ್ಬ ಕಾಶ್ಮೀರಿ ಮಹಿಳೆ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರಿಂದ ಯಾರಾದ್ರೂ ಮುಸ್ಲಿಂ ಅನ್ನು ಮದುವೆ ಮಾಡ್ಕೊಂಡು ಹೋಗಿದ್ರೆ ಈ ರೂಲ್ ಅವರಿಗೆ ಅಪ್ಲೈ ಆಗಲ್ಲ. ಇಟ್ ವಾಸ್ ಡಿಲಿಬರೇಟ್ಲಿ ಡನ್. ಆಮೇಲೆ 1947 ಮೇಲೆ ಯಾರು ಭಾರತಕ್ಕೆ ಬಂದಿದಾರೋ ಅವ್ರಿಗೆಲ್ಲರಿಗೂ ಯಾರಿಗೂ ಅಪ್ಲೈ ಆಗಲ್ಲ. ಕಾರಣ ಏನು ಅಂದ್ರೆ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರಿಂದ ನಮ್ ವೆಸ್ಟ್ ಪಾಕಿಸ್ತಾನ್ ರೆಫ್ಯೂಜೀಸ್ ಬಂದ್ರಲ್ಲ, ಅವರಿಗೂ ಇದು ಸಿಗಬಾರ್ದು ಅಂತ ಮಾಡಿರೋದು ಆಗಿನ ಆಡಳಿತಗಾರ ಮಾಡಿದ ಮೊದಲು ಕುತಂತ್ರ. ಮಹಿಳೆಯರಿಗಾದಂತ ಅನ್ಯಾಯ, ಇದ್ರ ಬಗ್ಗೆ ಇವತ್ತಿನವರೆಗೆ ಯಾರು ಮಾತಾಡಲಿಲ್ಲ. ನೋಬಡಿ ಹ್ಯಾಸ್ ಸ್ಪೋಕನ್. ಯಾರಾದ್ರೂ ನೀವು ಕೇಳಿದಿರಾ ಎಲ್ಲಾದ್ರೂ ಯಾರಾದ್ರೂ ಹೋರಾಟ ಮಾಡಿರೋದು ಈ ಮಹಿಳೆಯರ ಪರವಾಗಿ? 100+ ಮಹಿಳೆಯರು ಕೋರ್ಟ್ ಕೇಸ್ ಹಾಕೊಂಡು ಕಾಯ್ತಾ ಇದ್ದಾರೆ. 370 ಹೋದ ಮೇಲೆ ಈ ಕೇಸ್ ಎಲ್ಲ ತನ್ನಿಂತಾನೆ ಮಾಯ ಆಗುತ್ತೆ. ಅವ್ರಿಗೆ ಸಿಗ್ಬೇಕಾದ ಆಸ್ತಿ ಡೈವರ್ಸಿ ಆಗಿರ್ಬೋದು ಅಥವಾ ಯಾರೋ ವಿಧವೆ ಆಗಿರ್ಬೋದು, ಅವರೆಲ್ಲರಿಗೂ ಆ ಹಕ್ಕು ಸಿಗುತ್ತೆ. ಸುಬ್ರತ ಪಾಲ್ ಹೇಳಿದ್ದಿದೆ, ಮಿಲ್ಗಯ್ಯ ಸರ್ ಅಂತ ಹೇಳಿದ್ದು ಇದನ್ನೇ. ಎರಡನೇದು ಮುಖ್ಯವಾದಂತದ್ದು ವಾಲ್ಮೀಕಿ ಜನಾಂಗ 1956-57 ಸಂದರ್ಭದಲ್ಲಿ ಅಲ್ಲಿ ದಿನ ಕಾರ್ಮಿಕರು ಅಂದ್ರೆ ನಮ್ಮ BBMP ಪೌರ ಕಾರ್ಮಿಕರು ತರ ಅಲ್ಲಿ ಪೌರ ಕಾರ್ಮಿಕರು ಸ್ಟ್ರೈಕ್ ಹೋಗ್ತಾರೆ. 100+ ಸ್ಟ್ರೈಕ್ ಮಾಡ್ತಾರೆ, ಕಸ ತುಂಬಿಕೊಳ್ಳುತ್ತೆ ಜಮ್ಮು ಕಾಶ್ಮೀರದಲ್ಲಿ. ಆಗ ಪಂಜಾಬಿನಿಂದ ವಾಲ್ಮೀಕಿ ಜನಾಂಗನ ಕರ್ಕೊಂಡ್ಬರ್ತಾರೆ. ಅವ್ರು ಹೇಳ್ತಾರೆ ನಾವು ಬರೋದಿಲ್ಲ, ಯಾಕಂದ್ರೆ ನಿಮ್ ರಾಜ್ಯಕ್ಕೆ ಬಂದ್ರೆ ಸಮಸ್ಯೆ ಇದೆ, ನಮಗೆ ಸಿಟಿಸನ್ಶಿಪ್ ಇದು ಅದೆಲ್ಲ ಸಿಗೋ PRC ಅಂತ ಹೇಳ್ತಾರೆ, ಸಿಗೋದಿಲ್ಲ ಅಂದ್ರೆ ಇಲ್ಲ ಇಲ್ಲ ನಿಮ್ಗೆಲ್ಲ ಸವಲತ್ತನ್ನು ಕೊಡ್ತೀವಿ ಬನ್ನಿ ಅಂತ ಹೇಳ್ತಾರೆ. ಬಂದು ಆ ಜನ ಅಲ್ಲಿ ಸೆಟ್ಲ್ ಆದ್ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಕೊಡಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಳು ವಾಲ್ಮೀಕಿ ಜನಾಂಗದ, ಇದು ನಡೆದಿರೋಂಥ ಒಂದು ಘಟನೆ, ವಾಲ್ಮೀಕಿ ಜನಾಂಗಕ್ಕೆ ಸೇರಿದ ಒಂದು ಹುಡುಗಿ MBBS ಪಾಸ್ ಮಾಡ್ತಾಳೆ, ಅವಳು ಹೆಚ್ಚಂತ ಹೇಳಿದ್ರೆ ಒಂದು ಕಸ ಗುಡಿಸೋ ಕೆಲಸ ಮಾತ್ರ ಜಮ್ಮು ಕಾಶ್ಮೀರದಲ್ಲಿ ಸಿಗೋದು ಅವಳಿಗೆ. ಶಿ ಕೆನಾಟ್ ಪ್ರಾಕ್ಟೀಸ್ ಆಸ್ ಎ ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್ ಆಗೋಳನ್ನು ತಗೊಳ್ಳೋದಿಲ್ಲ, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ, ಯಾಕಂದ್ರೆ ಶಿ ಇಸ್ ನಾಟ್ ಪಾರ್ಟ್ ಆಫ್ ದಟ್ ಸ್ಟೇಟ್ ಅಂತ ಹೇಳಿ. ಎಷ್ಟು ಜನ ದಲಿತರ ಹೋರಾಟ, ನಾವೆಲ್ಲ ಕೆಳಗಿದ್ದವ್ರನ್ನ ಮೇಲೆ ಎತ್ತೀವಿ ಅನ್ನೋದ್ರ ಇದ್ರ ಬಗ್ಗೆ ಮಾತಾಡಿದ್ರು, ಇದುವರೆಗೆ ಯಾರು ಮಾತಾಡಲಿಲ್ಲ ಇದ್ರ ಬಗ್ಗೆ. ನೋಬಡಿ ಸ್ಪೋಕ್ ಅಬೌಟ್ ಇಟ್. ಆಲ್ ದೀಸ್ ಪೀಪಲ್ ಹೂ ಸಫರ್ಡ್ ಫಾರ್ ದ ಲಾಸ್ಟ್ 70 ಆರ್ ಅಬೌಟ್ 60-50 ಇಯರ್ಸ್, 54 ಇವತ್ತಿನವರೆಗೆ ಕೂಡ ಕಸ ಗುಡಿಸೋ ಕೆಲಸನೇ ಮಾಡ್ಬೇಕು. ಅವ್ನು ಏನ್ ಡಿಗ್ರಿ ತಗೊಂಡಿದ್ರು ಜಮ್ಮು ಕಾಶ್ಮೀರದ ಗೌರ್ಮೆಂಟ್ ಅಲ್ಲಿ ಈ ಕ್ಯಾನ್ ಓನ್ಲಿ ಬಿ ಎ ಸ್ವೀಪರ್, ನಥಿಂಗ್ ಮೋರ್ ದನ್ ದಟ್. ದಿಸ್ ವಾಸ್ ದ ರೂಲ್. 35A ಡಿಡ್ ದಿಸ್. 35A ಆಲ್ಸೋ ಡಿಡ್ ಎ ವೆರಿ ಬಿಗ್ ದಿಸ್ ಥಿಂಗ್ ಟು ವೆಸ್ಟ್ ಪಾಕಿಸ್ತಾನ್ ರೆಫ್ಯೂಜೀಸ್. ಯಾರು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಿಂದ ನಮ್ಮ ಭಾರತದೊಳಗೆ ಬಂದರೋ ಅಂತ ಸಂದರ್ಭದಲ್ಲಿ ಅವ್ರಿಗೆ ವೋಟಿಂಗ್ ರೈಟ್ ಇಲ್ಲ. ಮೊನ್ನೆವರೆಗೂ ಅವರಿಗೆ ಅಸೆಂಬ್ಲಿ ಇಲೆಕ್ಷನ್ ಅಲ್ಲಿ ವೋಟ್ ಹಾಕೋಂಗಿಲ್ಲ, ಲೋಕಸಭಾ ಇಲೆಕ್ಷನ್ ವೋಟ್ ಹಾಕ್ಬೋದು. ದೇ ಕೆನಾಟ್ ಎಲೆಕ್ಟ್ ದೇರ್ MLA, ದೇ ಕೆನಾಟ್ ಎಲೆಕ್ಟ್ ದೇರ್ ಸರ್ಪಂಚ್, ನೋಬಡಿ.
These refugees were not given the rights. There was no reservation on the Namalella SC seat, Mahile seat on the assembly, Mate, Lok Sabha election only on the reservation in the Ella. Our reservation put a lauri Yarigo Illa. Idu Mane Lok Sabha Chunavane Munche Narendra Modi Auru on the law pass Madi international border Lirtakata Yellarigu put a reservation put the Auru. Alivarigo reservation in Lila Janaki. ಅಲ್ಲಿರ್ತಕ್ಕಂಥ ಇನ್ನೊಂದು ಜನಾಂಗ ಅಂತ ಹೇಳಿದ್ರೆ ಗೂರ್ಖಾಸ್. ಅಲ್ಲಿರೋ ಗೂರ್ಖಾಸ್ಗೂ ಅನ್ಯಾಯ ಆಗಿದೆ. ಅವರಿಗೂ ಕೂಡ ಯಾವುದೇ ರೀತಿಯಾದಂಥ ರಿಸರ್ವೇಷನ್, ಯಾವುದೇ ರೀತಿಯಾದಂಥ ಕೆಲಸ ಗೌರ್ಮೆಂಟ್ ಅಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಎಲ್ಲ ಭಾರತೀಯರಿಗೂ ಅನ್ಯಾಯ ಆಗಿದೆ. ನಾವು ಯಾರು ಕೂಡ ಒಂದು ಇಂಚ್ ಜಾಗ ಅಲ್ಲಿ ತಗೊಳೋ ಹಂಗಿರ್ಲಿಲ್ಲ, ಅಲ್ಲಿ ಹೋಗೋ ಹಾಗಿರ್ಲಿಲ್ಲ. ಅಲ್ಲಿ ಹೋದರೂ ಕೂಡ ನಾವು ಒಂದು ರೀತಿ ಪರಕೀಯರ ಥರ ನಮ್ಮನ್ನು ನೋಡ್ತಾ ಇದ್ದರು. ಕೇವಲ ಈ ಜನಕ್ಕೆ ಮಾತ್ರ ಅಲ್ಲ, ಭಾರತದ ಬೇರೆ ಪ್ರದೇಶದಂಥ ಜನಕ್ಕೆ ಕೂಡ ಕಾಶ್ಮೀರ ಅನ್ನತಕ್ಕಂಥದ್ದು ನಾನು ಭಾರತದ ಅವಿಭಾಜ್ಯ ಅಂತ ಹೇಳಕ್ ಆಗ್ತಿರ್ಲಿಲ್ಲ ಅಲ್ಲಿ ಹೋದಂಥ ಸಂದರ್ಭದಲ್ಲಿ. ದ ವೇ ವಿ ದ ಅದರ್ ಇಂಡಿಯನ್ಸ್ ವೆರ್ ಟ್ರೀಟೆಡ್, ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು. ಸೊ ಎಂಟೈರ್ ಕಂಟ್ರಿ ವೆಲ್ಕಮ್ಸ್ ದ ಪೀಪಲ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಬಟ್ ದೋಸ್ ಪೀಪಲ್ ಡು ನಾಟ್ ವೆಲ್ಕಮ್ ಅಸ್. ಅಬ್ಸೊಲ್ಯೂಟ್ಲಿ ನಾಟ್ ಪಾಸಿಬಲ್. People from JNK can get benefit ಎಲ್ಲಿ ಅವ್ರು ಎಲ್ಲಿ ಬೇಕಾದ್ರು ಬಂದಿರಬಹುದು. ಎಂತ ವಿಪರ್ಯಾಸ ನೋಡಿ, ಬೆಂಗಳೂರಲ್ಲೇ ಎಷ್ಟೋ ಸಾವಿರ ಜನ ಇದ್ದಾರೆ. ಅಲ್ಲ ಓದ್ಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ನೀವು ನಾನು ಅಲ್ಲಿ ಹೋಗಿ ಇರುವಾಗಿರ್ಲಿಲ್ಲ. ಅಪ್ ಟಿಲ್ ಆಗಸ್ಟ್ 5th ದಿಸ್ ವಾಸ್ ದ ಸಿಚುವೇಶನ್. ಸೊ ಲಾಸ್ಟ್ಲಿ, ಹೂ ಇಸ್ ಅಪೋಸಿಂಗ್ ದ ಅಬ್ರೋಗೇಷನ್? ಹೂ ವಾಸ್ ಅಪೋಸಿಂಗ್ ಈಗ ಆಗ್ಬೇಕಾದ್ರು ಅಂಡ್ ಸ್ಟಿಲ್ ಅಪೋಸಿಂಗ್ ಸಮ್ ಆಫ್ ದೆಮ್. ಕಾಶ್ಮೀರ್ ಕನ್ಸಿಸ್ಟ್ ಆಫ್ 3 ವ್ಯಾಲೀಸ್: ಲೋಲಾಬ್ ವ್ಯಾಲಿ, ಗುರೇಜ್ ವ್ಯಾಲಿ, ಕಾಶ್ಮೀರ್ ವ್ಯಾಲಿ. ಇದರಲ್ಲಿ ಎರಡು ವ್ಯಾಲಿ ಅವರು ಯಾರು ಇದು ಮಾಡ್ತಾ ಇಲ್ಲ, ಕಾಶ್ಮೀರ್ ವ್ಯಾಲಿಯ ಒಂದು ಭಾಗ ಮಾತ್ರ ದೇ ಆರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ಇಟ್. ಇವನ್ ಟುಡೇ ಇಟ್ ಇಸ್ ದ ಸೇಮ್ ಸಿಚುವೇಶನ್. ದ ಟೂ ಲಾರ್ಜ್ ಪಾರ್ಟ್ ಆಫ್ ಸ್ಟೇಟ್ ಇನ್ ಟರ್ಮ್ಸ್ ಆಫ್ ಏರಿಯಾ ಅಂಡ್ ಪಾಪ್ಯುಲೇಷನ್, ಜಮ್ಮು ಅಂಡ್ ಲಡಾಖ್ ನೆವರ್ ಅಪೋಸ್ಡ್. ಇವತ್ತಿಗೂ ಕೂಡ ಅಪೋಸ್ ಮಾಡಲಿಲ್ಲ. ನಾ ಇದು ಬಂದ ತಕ್ಷಣ ಜಮ್ಮುವಲ್ಲಿ ನಾನು ನಿಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದ್ದೀನಿ, ಲಡಾಖ್ ಅವ್ರಿಗೆ ಫೋನ್ ಮಾಡಿದ್ರಿ, ದೇ ವರ್ ದ ಮೋಸ್ಟ್ ಹ್ಯಾಪಿಯಸ್ಟ್ ಪರ್ಸನ್ ಅಂದರು. ಅಷ್ಟು ಖುಷಿಲಿದ್ರು ಅವರು. ಎರಡನೇ ಸ್ವಾತಂತ್ರ್ಯ ಸಿಕ್ತು 47 ಮೇಲೆ ನೇರು ಇದು ಮೋದಿ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದಂತ ಜನರು ಇದು. ದೇ ಆರ್ ವೆರಿ ಹ್ಯಾಪಿ. ಓನ್ಲಿ ಎ ಪಾರ್ಟ್ ಆಫ್ ದ ಪೀಪಲ್ ಇನ್ ದ ಹಾರ್ಟ್ ಆಫ್ ಶ್ರೀನಗರ್ ಹು ಆರ್ ಆಂಗ್ರಿ ವಿತ್ ದಿಸ್. ವೈ ದೇ ಆರ್ ಆಂಗ್ರಿ, ನಾನು ಆಡಿಯೋ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಸ್ನೇಹಿತರು ಯಾರು, ಡಾಕ್ಟರ್ ರಮೇಶ್ ರಾಜ್ದಾನ್ ಅಂತ, ಅವರು ಜಮ್ಮು ಕಾಶ್ಮೀರದ ಗೌರ್ಮೆಂಟ್ನ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಟರ್ ಆಗಿದ್ದಾರೋ, ಈಗ ಅವ್ರನ್ನ ಶ್ರೀನಗರದಲ್ಲಿ ಪೋಸ್ಟಿಂಗ್ ಮಾಡಿದ್ದಾರೆ. ಅವ್ರ ಆಡಿಯೋ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೂ ಆರ್ ಆಂಗ್ರಿ ಅಂತ. ಹೂ ಇಸ್ ರಿಯಲಿ ಆಂಗ್ರಿ ಅಬೌಟ್ ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370? ನಾವು ಲಾಸ್ಟಿಗೆ ನಾನು ಈ ಮೊದಲನೇ ಮಾತು ನಾನು ಹೇಳಿದ್ದು ಆಗಸ್ಟ್ 5 ಮುಂಚೆ ಒಂದು ಟಾಕ್ ಕೊಟ್ಟಿದ್ದೆ. ಅವಾಗ ವಾಟ್ ವುಡ್ ಬಿ ದ ಸೊಲ್ಯೂಷನ್ ಫಾರ್ ದಿಸ್ ಅಂತ ಹೇಳಿದ್ರೆ, ಒಂದು ಅಬ್ರೋಗೇಷನ್ ಆಫ್ 35A, ಸ್ಟ್ರೈಕ್ ಆಫ್ ಆರ್ಟಿಕಲ್ 370, ಎನ್ಶೋರಿಂಗ್ ಸೇಫ್ ರಿಟರ್ನ್ ಆಫ್ ಕಾಶ್ಮೀರಿ ಪಂಡಿತ್ಸ್ ಇನ್ ದ ವ್ಯಾಲಿ. ದೇ ಶುಡ್ ಗೋ ಬ್ಯಾಕ್. ಡು ಯು ನೋ ಹೌ ಮೆನಿ ಟೈಮ್ಸ್ ದೇ ವರ್ ಚಕ್ಡ್ ಔಟ್ ಆಫ್ ಜಮ್ಮು ಕಾಶ್ಮೀರ್? ರೆಕಾರ್ಡೆಡ್ 7 times ಹೇಳ್ತಾರೆ ಅವರು, ರಮೇಶ್ ರಾಜ್ದಾನ್. ಅವರ್ ಎಕ್ಸೋಡಸ್ ಟುಕ್ ಪ್ಲೇಸ್ 7 times, ವಿಚ್ ಇಸ್ ರೆಕಾರ್ಡೆಡ್, ಅನ್ರೆಕಾರ್ಡೆಡ್ ವಿ ಡೋಂಟ್ ನೋ ಅಂತ ಹೇಳ್ತಾರೆ. ಅಷ್ಟು ಹೊಡೆತ ತಿಂದಿದ್ದಾರೆ ಅಲ್ಲಿರ್ತಕ್ಕಂಥ ಕಾಶ್ಮೀರಿ ಪಂಡಿತರು. ಆಮೇಲೆ ಅಲ್ಲಿರ್ತಕ್ಕಂಥ ವೆಸ್ಟ್ ಪಾಕಿಸ್ತಾನ್ ರೆಫ್ಯೂಜೀಸು, POJKನ ಇರ್ತಕ್ಕಂಥ ಡಿಸ್ಪ್ಲೇಸ್ ಪೀಪಲ್ ಅಂತ ಯಾರು ಹೇಳೋದು, ಅವ್ರಿಗೆ ಸಹಾಯ ಆಗಬೇಕಾಗಿದೆ. 370 ಹೋದ್ಮೇಲೆ ಅವ್ರಿಗೆ ಸಹಾಯ ಆಗುತ್ತೆ. ಆಮೇಲೆ ಜಮ್ಮು ಕಾಶ್ಮೀರದ ಟ್ರೈಫರ್ಕೇಟ್ ಅಂತ ಹೇಳಿದ್ದೆ ನಾನಿಲ್ಲಿ, ಈಗ ನಮ್ಗೆ ಗೊತ್ತಿದೆ ಅದು ಬೈಫರ್ಕೇಟ್ ಆಗಿದೆ ಅಂತ ಅಂತಕ್ಕಂಥದ್ದು. ಅಂದರೆ ಜಮ್ಮು ಕಾಶ್ಮೀರ ಸೇರಿ ಒಂದು ಯೂನಿಯನ್ ಟೆರಿಟರಿ ವಿತ್ ಅಸೆಂಬ್ಲಿ, ವೈಲ್ ಲದಾಖ್ ವಿದೌಟ್ ಅಸೆಂಬ್ಲಿ, ಲೇ ಲದಾಖ್ ವಿದೌಟ್ ಅಸೆಂಬ್ಲಿ, ಎರಡು ಇದಾಗಿದೆ. ಎಲ್ಲ ಬಿಟ್ಟು ಇನ್ನೊಂದು ಮುಖ್ಯವಾದ ಆಗಬೇಕಾಗಿದೆ, ಟ್ರೈಫರ್ಕೇಶನ್ ಆಫ್ ಪಾಕಿಸ್ತಾನ್, ಬಲೂಚಿಸ್ತಾನ್, ಸಿಂಧು, ಪಶ್ತೂನ್ಸ್. ಇದು ಆದಾಗ ಅವರಿಗೆ ಅವ್ರ ಸಮಸ್ಯೆ ಬಗೆಹರಿಸೋಕೆ ಸಮಯ ಇರೋಲ್ಲ, ಆದ್ರಿಂದ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಭಾರತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ಪಾಕಿಸ್ತಾನ ಮೂರು ಹೋಳಾಯಿತು ಅಂತ ಹೇಳಿದ್ರೆ, ಬಲೂಚ್, ಪಶ್ತೂನ್ಸ್ ಬಹಳ ದೌರ್ಜನ್ಯಕ್ಕೆ ಒಳಗಾದಂಥ ಜನ ಅಲ್ಲಿ. ದೇ ಅಲ್ಲಿ ಪರ್ಸಿಕ್ಯೂಷನ್ ಅವ್ರಿಗೆ ನಡೀತಾ ಇರೋದು ಅಷ್ಟಿಷ್ಟಲ್ಲ. ಮತ್ತೆ ಸಿಂಧ್, ಕೇವಲ ಪಠಾನ್ ಸಿಂಧನೇ ಇವತ್ತು ಪಾಕಿಸ್ತಾನ ನಡೀತಾ ಇರೋದು. ಆ ಕೆಲಸ ಆಗ್ತಾ ಇದೆ ಇಲ್ಲಿ. ನಿನ್ನೆ ಎಲ್ಲ ಮೊನ್ನೆ ಯಾರು ಆರ್ಟಿಕಲ್ ಓದಿದಿರೋ ಇಲ್ಲೋ ಗೊತ್ತಿಲ್ಲ, ಆರ್ಮಿಯಲ್ಲಿ ಡಿಸ್ಕಂಟೆಂಟ್ ಸ್ಟಾರ್ಟ್ ಆಗಿದೆ. ದೇರ್ ಇಸ್ ಸಿಮರಿಂಗ್ ಇನ್ ದ ಪಾಕಿಸ್ತಾನ್ ಆರ್ಮಿ. ಅಂಡ್ ವಿ ನೋ ದಟ್ ಬಾಜ್ವಾ ಹ್ಯಾಸ್ ನಾಟ್ ಬೀನ್ ಗಿವನ್ ಅನ್ ಅದರ್ ಟರ್ಮ್ ಬೈ ದ ಕೋರ್ಟ್ ದೇರ್. ಅವರ ಜೂನಿಯರ್ ಆಫೀಸರ್ಸ್ಗೆ ಅವನು ಪೋಸ್ಟ್ ಕೊಡದೆ ಅವ್ರನ್ನ ಸುಮ್ಮನೆ ಹಾಗೆ ಇಟ್ಟಿದ್ದಾನೆ.
they are trying to overtake him. There is something going on with the Pakistan army. We have to take advantage of this. And we, there is no better man than Ajit Dhawan to take care of that. And I think in the coming days, Nanjeevmandal 370 hogutte anta nanantu enskondirilla. ಇಲ್ಲಿ ಇರ್ತಕ್ಕಂಥ ತುಂಬ ಜನ ಎಣಿಸ್ಕೊಂಡಿರಲಿಲ್ಲ ಅನ್ಸುತ್ತೆ ನನಗೆ. 370 ಸಾಧ್ಯನೇ ಇಲ್ಲ. ರಮೇಶ್ ರಾಜ್ದಾನ್ ಅವ್ರ ಮಾತಲ್ಲಿ ಹೇಳ್ತಾರಲ್ಲಿ ನಾನು ಆಡಿಯೋದಲ್ಲಿ, ಭಯ್ಯ ಈ ರೀತಿ ಆಗುತ್ತೆ ಅಂತ ನನ್ನ ಕನಸಲ್ಲೂ ಕೂಡ ಎಣಿಸ್ಕೊ. ಆಸ್ ಎ ಕಾಶ್ಮೀರಿ ಪಂಡಿತ್ ಈಸ್ ಸೇಯಿಂಗ್ ಐ ನೆವರ್ ಎವರ್ ಡ್ರೆಮ್ಟ್ ದಟ್ 370 ವಿಲ್ ಬಿ ಅಬ್ರೋಗೇಟೆಡ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ವಿತ್ ದೀಸ್ ಟೂ ಪೀಪಲ್ ಅಂತ ಹೇಳೋದು. ಈಸ್ ಟಾಕಿಂಗ್ ಅಬೌಟ್ ಮೋದಿ ಅಂಡ್ ಶಾ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ವಿತ್ ದೀಸ್ ಟೂ ಪೀಪಲ್. ಮೇಬಿ ಎ ಡೇ ವಿಲ್ ಕಮ್ when I can walk to the Sharada Pita, which will be part of my country. This is what he told. Hopefully that day will come where we all can go. Kashmir Puravasini Sharada anta bayal helod matra alla kalpane maadkolodalla alli hogi naavu adana anubhavisi alli aa ondu pooje maadtakkanta avakasha sigutte anta tilkondidini. Naan iga ond naalku video haaktene audio haaktene adu naan Ramesh Rajdhan avar jothe hodvara maatadirtakkantadu. ಕಾಶ್ಮೀರ ಏನಾಗಿದೆ, ಸೊಲ್ಯೂಷನ್ ಏನು ಅನ್ನೋದು ಕೇಳಿದಾಗ ಅವರು ಕೆಲವು ವಿಚಾರವನ್ನು ಹೇಳಿದ್ದನ್ನು ನಾನು ಆಡಿಯೋಲ್ಲಿ ತಗೊಂಡಿದ್ದೀನಿ, ಅದು ನಿಮ್ಗೆ ಹಾಕ್ತೀನಿ. ಆಡಿಯೋ ತಗೊಳ್ಳೋಕೆ ಕಾರಣ ಇದೆ, ಅಲ್ಲಿ SMS ವಾಟ್ಸಪ್ ಯಾವುದು ವರ್ಕ್ ಆಗಲ್ಲ. ಅವ್ರು ಹೇಳಿದ್ರು ಇದು ಯಾವುದು ವರ್ಕ್ ಆಗಲ್ಲ, ಕೇವಲ ಫೋನ್ ಕಾಲ್ ಮಾತ್ರ ಮಾಡ್ಬೋದು, ವಾಯ್ಸ್ ಕಾಲ್ ಮಾತ್ರ ಮಾಡ್ಬೋದು. ಆದ್ರಿಂದ ಅದನ್ನು ನಿಮ್ಗೆ ತೋರಿಸ್ತೀನಿ ನಾನು, ಅದನ್ನು ನೀವು ಕೇಳ್ಕೊಂಡ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಇಸ್ ದ ರಿಯಲ್. प्रेजेंट सिचुएशन जम्मू में लोग खुश है, लद्दाख में खुश है, लेह लद्दाख में श्रीनगर और नाराज वो है जो क्लोज हू वर क्लोज टू द लोकल रीजनल पार्टी ऑफ जे एंड के पीडीपी एंड And the current pro-separatist element in Congress also. Yes. And about totally the Korean group. Yes. So we see, just hold my head. What's that? Achha, Jai. Achha, Ki. Okay. ಪ್ಯಾರಸೈಟ್ಸ್ ಆನ್ ದಿ ಕಾಶ್ಮೀರ್ ಇಕಾನಮಿ ಇಂಡಿಯನ್ ಇಕಾನಮಿ ಅಂಡ್ ಟೇಕಿಂಗ್ ಜೊ ಫಾಯ್ದಾ ಉಂಟಾಗುತ್ತೆ ಬಿಕಾಸ್ ಆಫ್ ದೇರ್ ಕ್ಲೋಸ್ನೆಸ್ ಟು ದ ಪೀಪಲ್ ಇನ್ ಪವರ್ ದಟ್ ಇಸ್ ಎನ್ ಸಿ ಡಿ ಕೆ ಬ್ಯಾಂಕ್ ಜಿತ್ನೆ ಆಸ್ ದಿ ಮೋಸ್ಟ್ 250 ಫ್ಯಾಮಿಲೀಸ್ Or 250 to 400 families. Okay. So it can be just counted. Okay. And who were controlling them, everything, and they are a handful of those people who come to around maybe 1 lakh people spread all over Kashmir. Okay. 2 lakh people, just 2 lakh people spread all over Kashmir. Individuals. Yes. They are not happy. They are feeling unsafe. ಮೊದಲೇ ಮಾತಲ್ಲಿ ಅವ್ರು ಹೇಳಿರೋದು ಒಂದು 400 ಫ್ಯಾಮಿಲಿಗೆ ಎಫೆಕ್ಟ್ ಆಗಿದೆ ಅವರಿಗೆ. 370 ಹೋಗಿ ಬಹಳ ಕಷ್ಟ ಆಗ್ಬಿಟ್ಟಿದೆ ಲೈಫ್. ಅದರಲ್ಲಿ ಪಿಡಿಪಿ ಸಪರೇಟಿಸ್ಟ್ ಹುರಿಯತ್ತು ಮತ್ತೆ ಎನ್ ಸಿ ಸೇರಿದಂತವರು ಒಂದು 2 ಲಕ್ಷ ಜನ ದೇ ಆರ್ ಫೀಲಿಂಗ್ ಬ್ಯಾಡ್ ಅಬೌಟ್ ವಾಟ್ ಇಸ್ ಹ್ಯಾಪನ್ ಬಿಕಾಸ್ ಅವ್ರ ದಿನನಿತ್ಯದ ಏನು ಸಂಪಾದನೆ ಇತ್ತು ಈ 370 ಇಂದ ನಿಂತೋಗಿದೆ ಅಂತ. ಹಿ ಈಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನು ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿಗೂ ಸಿಮೆಂಟ್ ಬೆಲೆಗೂ, ಇಲ್ಲಿನ ಸಿಮೆಂಟ್ ಬೆಲೆಗೂ, ಜಮ್ಮು ಕಾಶ್ಮೀರದ ಸಿಮೆಂಟ್ ಬೆಲೆಗೂ ಒಂದು 250-200 ರೂಪಾಯಿ ವ್ಯತ್ಯಾಸ ಇದೆ. ಕಾರಣ ಏನಂದ್ರೆ ಇಲ್ಲಿನ ಯಾವ ಕಂಪನಿಯೂ ಅಲ್ಲಿ ಸಿಮೆಂಟ್ ಮಾರೋಂಗಿಲ್ಲ. ಜಮ್ಮು ಕಾಶ್ಮೀರದಲ್ಲೇ ಮೊನೋಪಾಲಿಯಿಂದ ಒಂದು ಸಿಮೆಂಟ್ ಕಂಪನಿ ಮಾಡಿದ್ದಾರೆ. ದಟ್ ಬಿಲಾಂಗ್ಸ್ ಟು ಎ ರಿಲೇಟಿವ್ ಆಫ್ ನ್ಯಾಷನಲ್ ಫ್ರಂಟ್, ನ್ಯಾಷನಲ್ ಕಾನ್ಫರೆನ್ಸ್. ಸೊ ದ ಸಿಮೆಂಟ್ ಇಸ್ 150 ರುಪೀಸ್ ಕಾಸ್ಟ್ಲಿಯರ್ ಅಂಡ್ ಯು ಹ್ಯಾವ್ ಟು ಬೈ ಫ್ರಮ್ ದೆಮ್. ನಾನು ಇದೊಂದು ಜಸ್ಟ್ ಒಂದು ಉದಾಹರಣೆ ಕೊಟ್ಟಿದ್ದೆ ಯಾವ ರೀತಿ ದೇ ವರ್ ಲೈಕ್ ಪ್ಯಾರಾಸೈಟ್ಸ್. ಅವ್ರು ಹೇಳ್ತಾರೆ ನೋಡಿ, ಪ್ಯಾರಾಸೈಟ್ ದೇ ಆರ್ ಸಕಿಂಗ್ ಆನ್ ಟು ಇಂಡಿಯನ್ ಎಕಾನಮಿ ಆಸ್ ವೆಲ್ ಆಸ್ ಅ ಕಾಶ್ಮೀರಿ ಎಕಾನಮಿ. ದೇ ಆರ್ ಡೂಯಿಂಗ್ ದಿಸ್ ಟಿಲ್ ನೌ.
Yes, sir. So you need to pro separatist and all those tradition of three generations. Yes. See, Kashmir issue is now deeply embedded and you separate from one generation to at least fourth generation is now embedded in the Kashmir issue. Yes. Either suffering or enjoying or taking. Yes. Great grandfather, mighty great grandfather, or my neighbor's great grandfather was also a pro separatist. His great grandson is a pro separatist. Yes. He does not suffer. So, they have their own economy. People were being fed by these parasitic elements on Indian economy because of 370 and 35 days. Yes. Enjoying. Yes. Across the lines, then to BJP, this Congress, NCP, and PDP, and pro-service, well, we are at the Muslim conference, the Awami National Conference, these over the PDP latest, they got the new avatar. They are hatash, they are astonished, they don't see any future. And India has done very well, has fared very well all these 8, 9, 10 years. Somewhat also, they have paid the price, 45,000 army personnel, police, CRPF leaders, have been killed, not a joke. Yes. From major and even I think the top of both major or even lieutenant colonel has been killed by the British. It's not a joke. Yes. And how many constables and how many jawans have been killed by terrorism, not war. Yes. That is something. Then what? ಇಲ್ಲಿ ಎರಡನೇ ಮುಖ್ಯ ಹೇಳ್ತಾ ಇರೋದವರು ಇದು ಒಂದು ಜನರೇಷನ್ ಅಲ್ಲ, ನಾಲ್ಕು ಜನರೇಷನ್ ಇಂದ ಆಗ್ತಾ ಇರೋಂತ ಯುದ್ಧ ಇದು. ನನ್ನ ನೆರೆಮನೆಯವನ ಅಜ್ಜ ಕೂಡ ಒಬ್ಬ ಸೆಪರೇಟಿಸ್ಟ್ ಆಗಿದ್ದ, ಮೊಮ್ಮಗ ಕೂಡ ಇವತ್ತು ಸೆಪರೇಟಿಸ್ಟ್ ಆಗಿದ್ದಾನೆ. ಅಂದ್ರೆ ನಾಲ್ಕು ಜನರೇಷನ್ ಇಂದ ಒಂದು ಜನಾಂಗ ಸತತವಾಗಿ ಹೊಡೆತ ತಿಂತ ಇದೆ, ಇನ್ನೊಂದು ಜನಾಂಗ ದೇ ಆರ್ ಎಂಜಾಯಿಂಗ್ ಬಿಕಾಸ್ ಆಫ್ 370. ನಾಟ್ ಓನ್ಲಿ ದಟ್, ಫೈನಲಿ ಅವ್ರು ಹೇಳಿದ್ರು 45,000 ಜನ ನಮ್ಮ ಸೈನಿಕರು ಸತ್ತಿರೋದು ಯುದ್ಧದಿಂದಲ್ಲ, ಟೆರರಿಸಂ ಇಂದ ಸತ್ತಿರೋದು. ಅದೇ ದುರಂತ. ಯುದ್ಧದಲ್ಲಿ ಸತ್ತರೆ ಅದು ಬೇರೆ ವಿಚಾರ, ಎರಡು ಕಡೆ ಜನ ಸತ್ತಿರ್ತಾರೆ, ಒಂದು ಆ ಇದಿರುತ್ತೆ. ಆದ್ರೆ ದಿಸ್ ಇಸ್ ಒನ್ ಸೈಡೆಡ್. ಆ 1000 ಕಟ್ಸ್ ಅಂತ ಏನು ಚಿನ್ನ ಹೇಳಿದ್ರು, ದಟ್ ವಾಸ್ ದ ಒನ್ ವಿಚ್ ಇಸ್ ವರ್ಕ್ ಡಿಯಲ್. 45,000 ಜನ ಅಂತ ಹೇಳಿದ್ರೆ ಡ್ಯೂರಿಂಗ್ ಪೀಸ್ ಲೆಕ್ಕ ತಗೊಳ್ಳಿ, ಇದು ಸತ್ತಿರ್ತಕ್ಕಂಥದ್ದು. ಇದು ಬಹಳ ದೊಡ್ಡ ದುರಂತ ಅಂತ ಹೇಳ್ತಾರೆ ಅವರು. Then positive is this, that which future Pakistan threatens in war, Kargil war, this, that. About that in border, then we crossed the border and bombarded them with that day. Number two, politically and diplomatically, Pakistan is defeated. Economically, Pakistan is backbone has been broken. Yes. The Pakistani connections between them and here in Kashmir. That is very really much well exposed, known, and evident by Indian agencies now right now. All the Hawala channels have been identified and blocked, or are being friends, opinion makers all over the world, European Union, Europe world, no doubt they play a double role, and America is not the US. Then overall the upcoming of Al-Qaeda, ISIS, and its effect on Western world, then in terms of London, 26/11, then London bombing and all that. Yes. Indo bombing and all that. Yes. Overall the opinion against this. So this all has resulted in making the psychological backbone of terrorism in Kashmir. Yes. Resulting in that before and after 370. Not a
big change because of removal of 370, as it inside Kashmir or inside Jammu. From outside has come so far. Or inside there is no push, demographic changes are not there. But slowly and steadily, the economy of Kashmir, when it grows like that, of Punjab or Delhi or Haryana, even half of that, or one fourth of that, the whole of this scenario will definitely change. After all, how much does the unemployment of Kashmir matter than even a district of UP? Yes. That's not a big thing. Just one factory will absorb 1,000 unemployed youth. Yes. And it's not a big thing. Four big factories here and four big factories in Jammu. Yes. And then small enterprises here and there. Now your people will be over employed. Yes. You get my point. Yes. Because this is the end point of the country. Yes. Had it been Gurgaon or Noida or Bangalore, people from this years go to Bangalore. How many of them are working there in Bangalore? Yes. Nobody from Bangalore will come here because of war and this weather, because of lesser opportunities, even in the wake of pain. It will take too much time for Cisco or Google or Jasmine to make their main regional progress in Kashmir. That will take huge time. But small and medium industries and this and all that, it's only simple if peace prevails in Kashmir and if tourism starts the way it used to be earlier, nobody will be any time to spend. A waste, such as the biggest rate of employment. Everybody will be busy. Tourism, then sports, then health. Health can be a new 3-4 private hospitals like Narayana. Or if you will get a Manipas hospital of Bangalore comes to change to move to Kashmir. Yes. In this beautiful environment. Yes. So my point is that this will be after 370 once, slowly and steadily, but the people of local people have to be taken in confidence. Yes. We will not. This amendment is going on. Unless they started in autism states, they are putting this, that, tires, roads, they are on road. No doubt it's going to be good for country. Small, just anger will be there for 4, 5, 6, 7, 8, 9 days. Or even 1 or 2 months, and when government is determined, they will push this bill through. Yes. It should not happen in Kashmir. People have to be taken in confidence. They have to be shown both ways. Because you see this experiment of putting a main stream politicians in lockup on these days. It has resulted in a peaceful series. No big processions, no burning of tires. No throwing of stones anywhere. No big terrorist attack. Now in the fourth district which is considered disturbed, is there 144 section anywhere? Nowhere. Their parents are trying their children to go to school. They are connecting to nobody else privately after school hours. Tomorrow onwards there will be winter vacation in Kashmir because it's going to be a very harsh winter this year. But 99.9% students have taken up on their exams till this day. Very good. Whether 4, 5, 6, 7, 8, 9, 10, 11, 12,
university or the graduation. Mm-hmm. What does this mean? What does this mean? That means people want a normal life. That is there everywhere, everybody wants. Yes. That is a human nature itself. Yes. Must be a unique chance. Yes. So the nexus between party local politicians, separatists, terrorists, and all these has been broken, and it has been proven beyond doubt that when their communication links are broken, when there is some political and activity, venomous activity is being given lead. When that is stopped, violence has stopped. ಕೊನೆಯ ಭಾಗ ಹಾಕ್ತೇನೆ. ಅವರು ಕೊನೆಯದಾಗಿ ಹೇಳಿರುವಂತಹ ವಿಚಾರ, ಆಸ್ ಎಸ್ ಈಸ್ ಇಟ್ ಇಸ್ ಫ್ರಮ್ ದ ಹಾರ್ಸ್ ಮೌತ್, ಬಿಕಾಸ್ ದಾಲ್ಲೆ ಕೆದರ್ಗಡೆ ಹೋಟ್ಲಲ್ಲೇ ಅವರು ಉಳ್ಕೊಂಡಿರ್ತಕ್ಕಂಥದ್ದು ಕಳೆದ ಒಂದು ತಿಂಗಳಿಂದ. ಯಾವುದೇ ರೀತಿಯಾದಂತಹ ವೈಲೆನ್ಸು, ಸ್ಟೋನ್ ಬಿಲ್ಡಿಂಗು ಯಾವುದೂ ಇಲ್ಲ. ಆದರೆ ಒಂದು ಕ್ವಾಶನ್ ಹೇಳಿದ್ದಾರೆ ಅವರು, ದ ಲಾಸ್ಟ್ ಲೆಗ್ ಆಫ್ ಟೆರರಿಸಮ್ ವಿಲ್ ಬಿ ವೆರಿ ಬ್ಯಾಡ್ ಅಂತ ಹೇಳಿದ್ದಾರೆ. ಇಟ್ ವಿಲ್ ಬಿ ವೆರಿ ಬ್ಯಾಡ್ ಅಂತ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಫೋರ್ಸಸ್ ಹೇಳಿದ್ದಾರೆ. ಆಮೇಲೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ ಅಂತೆ, ಸ್ವಲ್ಪ ರಕ್ತಪಾತ ಕೊನೆಯ ಲೆಗ್ ಇರೋದ್ರಿಂದ ಇಟ್ ಇಸ್ ಎ ಕ್ರೈಯಿಂಗ್ ಆಫ್ ಎ ಡೈಯಿಂಗ್ ನರ್ವ್ ಅಂತಾರಲ್ಲ, ಆದ್ರಿಂದ ಆ ಒಂದು ಹೊಡೆತ ಸ್ವಲ್ಪ ಜಾಸ್ತಿ ಬೀಳಬಹುದು, ಬರುವಂತ ದಿನಗಳಲ್ಲಿ ಬೀಳಬಹುದು. ಈಗಂತೂ ಅಟ್ಯಾಕ್ ಇಲ್ಲ, ಇಟ್ ಮೇ ಹ್ಯಾಪನ್, ಬಟ್ ಇಟ್ ಮೇ ಬಿ ಲಿಟಲ್ ಫಿಯರ್ಸ್ಫುಲ್. ಬಟ್ ಇಂಡಿಯಾ ವಿಲ್ ಟೇಕ್ ಕಂಟ್ರೋಲ್, ಬಿಕಾಸ್ ಸಪರೇಟಿಸ್ಟಿಗೂ ಅಲ್ಲಿನ ಲೋಕಲ್ ಪೊಲಿಟಿಷಿಯನ್ಸ್ಗೂ ಪಾಕಿಸ್ತಾನಕ್ಕೂ ಇದ್ದ ನೆಕ್ಸಸ್ ಅನ್ನ ಅಜಿತ್ ತವಲ್ ಹ್ಯಾಸ್ ಕಟ್. ಯಾವುದು ಲಾಜಿಸ್ಟಿಕ್ ಸಪೋರ್ಟ್ ಆಗಿರ್ಬೋದು, ಮನಿ ಲಾಂಡ್ರಿಂಗ್ ಹೇಳಿದ್ರಲ್ಲ ಮಧ್ಯ, ಯಾವ್ದು ನಡೀತಾ ಇಲ್ಲ, ದುಡ್ಡು ಇಲ್ಲ. ಈಗ ಕಲ್ಲು ಹೊಡೆಯೋವನಿಗೆ 500 ರೂಪಾಯಿ ಕೊಡ್ತಾ ಇದ್ದವರು ಇವಾಗ 5 ರೂಪಾಯಿನೂ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದಾನೆ ಕಲ್ಲು ಹೊಡೆಯೋಕೆ ಜನ ಬರ್ತಾ ಇಲ್ಲ. ಅಂದ್ರೆ ದೇರ್ ವಾಸ್ ಎ ನೆಕ್ಸಸ್ ವಿಚ್ ವಾಸ್ ಗೋಯಿಂಗ್ ಆನ್ ಅಂಡ್ ದ ಪೊಲಿಟಿಷಿಯನ್ಸ್ ವರ್ ಫೀಡಿಂಗ್ ಇಟ್. ಫರ್ಗೆಟ್ ಅಬೌಟ್ ದ ಲೋಕಲ್ ಪಾರ್ಟೀಸ್, ಈವನ್ ದ ನ್ಯಾಷನಲ್ ಪಾರ್ಟಿ ಲೀಡರ್ಸ್ ವರ್ ಪಾರ್ಟ್ ಆಫ್ ಇಟ್. ದಟ್ಸ್ ವೈ ದೇ ಆರ್ ಆಲ್ ಶೌಟಿಂಗ್ ದಟ್ 370 ಶುಡ್ ನಾಟ್ ಬಿ ದೇರ್ ಅಂತಕ್ಕಂಥದ್ದು ಹೇಳ್ತಾ ಇದ್ದಿದ್ದ. ಅದಕ್ಕೆ ಸೊ ಲಾಸ್ಟ್ ಅಲ್ಲಿ ನಾನು ಅವ್ರ ಹತ್ರ ಸುಮ್ಮನೆ ಕೇಳಿದೆ, ನಿಮ್ ಮನೆ ಹೋಗಿದೆ, ಅವರು ಶ್ರೀನಗರದವರು, ಡಾಕ್ಟರ್ ರಮೇಶ್ ರಾಜ್ದಾನ್ ಶ್ರೀನಗರದವರು. 1990 ಯಾವ್ದು ಎಕ್ಸೋಡಸ್ ಆಯ್ತೋ ಆ ಸಂದರ್ಭದಲ್ಲಿ ಇಡೀ ಫ್ಯಾಮಿಲಿ ಜೊತೆ ಜಮ್ಮುಗೆ ಹೋಗಿ ಸೆಟ್ಲ್ ಆದವರು. ಅವ್ರ ಮಗ ಇಲ್ಲೇ ಬಿಎಂಸಿ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ತಾ ಇದ್ದಾರೆ ಅವ್ರ ಮಗ. ಅವ್ರ ಹತ್ರ ಕೇಳಿದೆ, ನಿಮ್ ಮನೆಗೆ ನೀವು ವಾಪಸ್ ಹೋಗ್ತೀರಾ ನೀವು ಅಂತ. ಪ್ರತಿಯೊಬ್ಬ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟರು, ಬಸವನಗುಡಿಯ ಅವರು ಹೇಳಿದ್ದು, ಅವ್ರಿಗೆ ಈ ವಿಚಾರ ಗೊತ್ತಿಲ್ಲ. ಬಸವನಗುಡಿಯಲ್ಲಿ ಒಂದು ಬಸವ ದೇವಸ್ಥಾನಕ್ಕೆ ಬಸವನಗುಡಿಯಲ್ಲಿ ಇದ್ದವನು ಹೋದ್ರೆ ತಾನೇ ಪೂಜೆ ಮುಟ್ಟೋದು, ನನಗೂ ಕೂಡ ನನ್ನ ಜಾಗಕ್ಕೆ ಹೋಗ್ಬೇಕು, ನನ್ನ ದೇವ್ರ ಪೂಜೆ ಮಾಡಬೇಕು ಅನ್ನೋಂತ ಆಸೆ ಇಲ್ವಾ. ಇಷ್ಟು ದುರಂತ ನೋಡಿ, ರಮೇಶ್ ರಾಜ್ದಾನ್ ಮನೆಯನ್ನ ಇವತ್ತು ಮುಸಲ್ಮಾನ ಫ್ಯಾಮಿಲಿ ಆಕ್ಯುಪೈ ಮಾಡಿದೆ. 2008 ಅವರು ತಮ್ಮ ಮಕ್ಕಳನ್ನ ಮರುವೇಷದಿಂದ ಡಿಸ್ಗೈಸ್ ಮಾಡಿ ರಾತ್ರಿ 8 ಗಂಟೆಗೆ ಆ ಜಾಗಕ್ಕೆ ಕರ್ಕೊಂಡು ಹೋಗಿ 1/2 ಕಿಲೋಮೀಟರ್ ದೂರದಿಂದ ನಾನು ಹುಟ್ಟಿದ ಮನೆ ನಮ್ಮ ಮನೆ ಅಂತ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ರು. ಜಸ್ಟ್ ಇಮ್ಯಾಜಿನ್ ನಮ್ಮ ಸ್ಥಿತಿ ಈಗಾದ್ರೆ ಏನಾಗ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗಿತ್ತು. ಹಿ ಹ್ಯಾಸ್ ಶೋನ್ ಟು ಹಿಸ್ ಚಿಲ್ಡ್ರನ್, ದಿಸ್ ಇಸ್ ಯುವರ್ ಹೌಸ್, ಆನ್ಸೆಸ್ಟರ್ ಹೌಸ್ ಅಂತ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದೆ. ಅದು ಏನಾದ್ರು ಅವ್ರು ಕಂಡಿಡಿದ್ರೆ ಹೊಡೆದಾಕ್ ಕೊಡ್ತಾ ಇದ್ರಂತೆ. ಇನ್ ಡಿಸ್ಗೈಸ್ ದೇ ವೆಂಟ್ ಅಂಡ್ ದೇ ಸಾ, ಹಿ ವಾಂಟ್ಸ್ ಟು ಗೋ ಬ್ಯಾಕ್, ಹಿ ವಾಂಟ್ಸ್ ಟು ಬಿ ಪಾರ್ಟ್ ಆಫ್ ದಟ್ ಕಲ್ಚರ್. ಅಂಡ್ ಈ ಸೇಯಿಂಗ್ ಇವನ್ ದ ಮುಸ್ಲಿಮ್ಸ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇಸ್ ಆರ್ ನಾಟ್ ಬದ್ಮಾಶ್. ಇದನ್ನೇ ಹೇಳ್ತಾರ ಅವರು, ದೇ ಹ್ಯಾವ್ ಬೀನ್ ಟರ್ನ್ಡ್ ಇನ್ ಟು ಬದ್ಮಾಶ್ ಬೈ ಸಮ್ ವೆಸ್ಟೆಡ್ ಇಂಟ್ರೆಸ್ಟ್ ವಿಚ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಬೈ ದ ಗೌರ್ಮೆಂಟ್ ಬೈ ಲುಕಿಂಗ್ ಆಫ್ಟರ್ ದಟ್. ಇದು ಕೊನೆ ಒಂದು ಅವ್ರ ಜೊತೆ ನಾನು ಮಾಡಿದ್ದ ಇದನ್ನ ಹಾಕಿ ನನ್ನ ಮಾತನ್ನ ಮುಗಿಸ್ತೇನೆ. I wanted it from the heart's mouth, like you are in Dal Lake, you are having your staying in a Dal Lake, so I wanted from you only the information. I will detail as yet in every I am inside, not today. I had a organized, it's a very good function of Swachh Bharat. Very nice. My office. Yes. I had invited my director and the local district development commissioner. Yes. Anyway, it didn't come, but I had involved my whole team of people. I would like to, the speech I gave you, WhatsApp will be handy, otherwise I would translate. Make Kashmiris and Jammuis both a part of that process. Yes. Not enjoying only fruits, but sweating also.
Yes. See, for earning something, you have to sweat. When you sweat, then you know the value. Exactly. Mm. Yes. And make them also part of that heart mechanism. Yes. It will be a friend. Yes, and everything will be they'll forget about all those picking up the stones and the guns. That is the only way it can be done. Yeah. Exactly. Yes. So this was the today's experience. This was my today's experience. Yes. Really, I feel very proud that people like you are taking that extreme step in spite of all the risks and other things and working. And it was minus one today during day. Okay. It was no flight was there from Srinagar to any part of world. Oh. It was whole day up to 2:30 PM. It was whole foggy. Yeah. Fog was there. Yes. And we did it. That's great. Mm-hmm. My point is, we did it, and I say we did it, I say all those Kashmiris along with me, they make it a point. Yes. Kashmiri, Kashmiri, we see one side of the coin. Yes. Kashmiri, Basmashmi, I am Munche, Munche, Borka. Yes. You can record it right now. Yes. Kashmiri, Borani. Yes. My heart is very good at that. Yes. The world is going to extremely more these years. Yeah. He requires the helping hand which moves him forward, so obviously he will come into the mainstream at no cost. Helping hand with the caution, no top caution, not pampering or slandering. That was what happened all these years. It was buttering. With a few families. Yes, got it. Yeah. When you take a grassroots hard worker, an easy hard worker boy, who sweats and burns this thing, or knowledge or money or whatsoever, he will never be free. Yes, right. जब किसी को मुफस्सिल मिलता है ना साहब यस मैंने आपने दिया आई एम गोइंग टू टच 60 नाउ इफ आई लुक एट दैट व्हेन आई फ्रॉम माय स्कूल डेज हाउ मेनी ऑफ माय फ्रेंड्स एंड हाउ मेनी ऑफ माय कलीग गॉट एवरीथिंग विदाउट एनी हार्ड वर्क यस दे ऑल डूइंग द इंडियन सेंटीमेंट विद इन कश्मीर नॉट यू यस ऑल द पीपल्स गॉट इट Mm-hmm. Those boys, whether Hindu or Muslim, who worked hard, but none, jinka na alagi tha koi na pichari tha koi, who had none, samajhte ho agar pichari. Yes. Who had nobody to call him. Back them up or lead them. Yes. They never suggest anybody. Yes. They knew the thing, value of that, whatever they earned. Before them or after them to just pepper. Yes. So the pampering is now handling them with a note of caution. Is that you? Yes. Is going to present. It is a right way forward. Yes. Thank you very much, Ramesh ji. I'll be troubling you very often to know the situation. We are very eager. I will be giving you my best of my feedback and whatsoever they are publishing. I could not get that with me right now, what we have published before and for and against 37. Yes. I have seen all those articles. गवर्नमेंट नहीं हमारा जे एन के स्टडी सेंटर का एक वेबसाइट है ना आई थॉट गवर्नमेंट का भी एक है
Okay. That also you see. Yes, sure. Thank you very much for that feedback. ಲಾಸ್ಟ್ ಪಾರ್ಟ್ ಅವ್ರು ಹೇಳಿದ್ದು ಏನು ಅಂತ ಹೇಳಿದ್ರೆ, ಅಲ್ಲಿರೋ ಜನರಿಗೆ ಡೋಂಟ್ ಟ್ಯಾಂಪರ್ ದೆ. 70 ವರ್ಷ ಈ 370 ಇಟ್ಕೊಂಡು ಟ್ಯಾಂಪರ್ ಮಾಡಿಬಿಟ್ಟು ಅವರಿಗೆಲ್ಲ ಫ್ರೀ ಕೊಟ್ಟರು. ಅವ್ರು ಹೇಳ್ತಾರೆ ನೋಡಿ, ಕಷ್ಟಪಟ್ಟು ದುಡಿದವನು ಭಾರತ ಏನು, ಭಾರತ ಇವತ್ತಿಗೂ ಕೂಡ ಅವನು ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳ್ತಕ್ಕಂಥ ವ್ಯಕ್ತಿ, ಯಾರಿಗೆ ಎಲ್ಲ ಬಿಟ್ಟಿಯಾಗಿ ಕೊಟ್ಟರು 370 ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಕೆಲಸದಿಂದ ಹಿಡಿದು ಪ್ರತಿಯೊಂದು ಬಿಟ್ಟಿಯಾಗಿ ಕೊಟ್ಟರು ದೇಶಕ್ಕೆ. ದ್ರೋಹ ಬಗ್ದಿದ್ದವ್ರೆ. ಸೊ ಇದೊಂದು ಕಾಷನ್ ಇಟ್ಕೋಬೇಕು. ಯು ಹೆಲ್ಪ್ ದೆಮ್, ಮೇಕ್ ದೆಮ್ ಸ್ವೆಟ್ ಅಂಡ್ ಅರ್ನ್, ಡೋಂಟ್ ಪ್ಯಾಂಪರ್ ದೆಮ್. ಯಾರು ಪ್ಯಾಂಪರ್ ಆಗಿಲ್ಲೋ ಅವರು ದೇಶದ ಅವಿಭಾಜ್ಯ ಅಂಗ ಉಳಿದಿದ್ದಾರೆ. ದಟ್ ವಿಲ್ ಮೇಂಟೈನ್ ಜಮ್ಮು ಕಾಶ್ಮೀರ್ ಅಸ್ ಪಾರ್ಟ್ ಆಫ್ ಇಂಡಿಯಾ ಅಂತಕ್ಕಂತ ವಿಚಾರವನ್ನು ಹೇಳಿದ್ರು ಅವರು. ನಿನ್ನೆ ಅವ್ರ ಹತ್ರ ಮಾತಾಡಿದ್ದೆ, ಆಗ ಹೇಳಿದ್ರು ಬಿಗ್ ಬಾಸ್ಕೆಟ್ ಅವರು ಈಗ 370 ಹೋದ್ಮೇಲೆ ಶ್ರೀನಗರಕ್ಕೆ ಬಂದಿದಾರಂತೆ, ನಿನ್ನೆಷ್ಟೇ ಬಂದಿದಾರಂತೆ ಬಿಗ್ ಬಾಸ್ಕೆಟ್ ಅವರು. ದೇ ವಾಂಟ್ ಟು ಡೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ದು ಸೇಲ್ನ, ಯಾವುದು ಜಮ್ಮು ಕಾಶ್ಮೀರದಲ್ಲಿ ಎಕ್ಸ್ಕ್ಲೂಸಿವ್ಲಿ ಸಿಗುತ್ತೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಆ ಚೈನ್ ಆಫ್ ಬಿಗ್ ಬಾಸ್ಕೆಟ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ. ಅಂದರೆ ಪಾಸಿಟಿವ್ಲಿ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸೂಚನೆ ಅವ್ರು ನನಗೆ ಕೊಟ್ಟಿದ್ದೀನಿ. ಆಮೇಲೆ ಅವ್ರಿಗೆ ಇನ್ನು ಒಂದು ವಿಶೇಷ ಪ್ರಶ್ನೆ ಕೇಳಿದೆ, ವಾಸ್ ದೇರ್ ಎನಿ ಪ್ರೊಟೆಸ್ಟ್ ಅಗೇನ್ಸ್ಟ್ CAA ಅಂತ. ಅಬ್ಸೊಲ್ಯೂಟ್ಲಿ ನಾಟ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾವುದೋ ಮಂಗಳೂರಿನಲ್ಲಿ ಅಂತ ಗಲಭೆ ಆಗಿದ್ದು, ಜಮ್ಮು ಕಾಶ್ಮೀರದಲ್ಲಿ ಒಂದು ಪ್ರದರ್ಶನ ಆಗಿದೆ ಅಂತೆ, ವಿಚ್ ಡಿಡ್ ನಾಟ್ ಟೇಕ್ ಆಫ್ ಎಟ್ ಆಲ್. ನೋಬಡಿ ಪ್ರೊಟೆಸ್ಟೆಡ್ ಅಗೇನ್ಸ್ CAA. ಅಬ್ಸೊಲ್ಯೂಟ್ಲಿ ನಾಟ್. ಅಂದ್ರೆ ಅರ್ಥ ಆಗ್ಬೇಕು ನಿಮಗೆ ಯಾವ ರೀತಿ ಕುತಂತ್ರಿ ರಾಜಕಾರಣಿಗಳು ದೇಶದ ಹಿತದೃಷ್ಟಿಯನ್ನ ಬದಿಗಿಟ್ಟು ಒಂದು ಸ್ವತಃ ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೋ ಅಂತವ್ರನ್ನ ನೀವು ಒಳಗೆ ಹಾಕಿದ್ರೆ ಏನು ನಡೆಯಲ್ಲ ಅನ್ನೋದು ಜಮ್ಮು ಕಾಶ್ಮೀರ ಜ್ವಲಂತ ಉದಾಹರಣೆ. ಯಾಕಂದ್ರೆ ಆಲ್ ದೋಸ್ ಪೊಲಿಟಿಷಿಯನ್ಸ್ ಆರ್ ಇನ್ ಹೌಸ್ ಅರೆಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಪ್ರಶ್ನೆಗಳು ಇದ್ರೆ ಕೇಳಬಹುದು. ಮೂರು ಪ್ರಶ್ನೆ ಇದೆ. ಒಂದು, ಆರ್ಟಿಕಲ್ 370 ಅಬ್ರಿಗೇಟ್ ಮಾಡಬೇಕಾದ್ರೆ ನಾವು ಕೇಳಿದ್ದು ಮತ್ತೆ ಎಷ್ಟು ಜನರಷ್ಟು ತಾವು ಹೇಳಬೇಕು, ಅದು ಅಬ್ರಿಗೇಟ್ ಮಾಡಬೇಕಾದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಅಸೆಂಬ್ಲಿ ಇಂದ